Thank you.
ಏ ಪೈಪ್ ಹೊಡ್ಕೊಂಡು ಅದೆಲ್ಲ ಉದ್ದುದ್ ಬೆಡಿಗೆ ಹೊಡ್ಕೊಂಡು ನಡಿಬೇಕು. ಆ ಸಣ್ಣ ಕಿರುಬ ಚುಕ್ಕಳ ಹೊಡ್ತಾ ಚುಕ್ಕಳ ನಮ್ಮ ಊರಾಗ ಮಾಡಿದ ಮಾಡಿ ತೋರಿಸ್ರಿ ಬರ್ರಿ ಬರ್ರಿ ಯಾರಿದ್ರು ಬರ್ರಿ ಮಾಡಿ ತೋರ್ಸೋರು ಅದಂಗ ಏನು ಪೈಪ್ ಹಿಡ್ಕೊಂಡ್ಕೇರ ಬರ್ತಾರ ಹೊಡ್ರಿ ಹೊಡ್ರಿ ಅಂತ ಕೇಳ ಹತ್ತು ಲಾಗ ಹೊಡ್ದಂಬ ಹತ್ತು ಲಾಗ ಐದು ಹೊಡ್ಬ ಸಾಕದ್ರಾಗ ಹೇಳ್ದ ಯಾವ ಬಿಟ್ಟಿಲ್ಲ ಬಿಟ್ಟಿದೇವ್ ಸಣ್ಣ ನಮಗೆ ಆದ್ರೆ ಬಿಡದ ಸುಮ್ ಸಣ್ಣ ಹೋತ್ ಬಿಡಣ ನಿಮ್ಗೆ ಹಲೋ ಹಾಡು ಹಾಡಲ ಹಾಡಲ ಹಚ್ಚ
ನಾನಂದವರೆ ಅಲ್ಲ ಭೂಮಿ ತಲೆಯ ಮ್ಯಾಲ ಹಾಗೆ ಹಾದರು ಚಿ ಕಟ್ಟಲು ನಮ್ಮ ಹುಡುಗರು ಬಾಳ ವಾಟಿ ಅಣ್ಣ ಹೇಳ್ದ ಯಾರು ಹೇಳ್ರಿಪ್ಪ ಅಣ್ಣ ಪುಂಡ್ಲಿಕ್ಕಣ್ಣ ನೀ ಹೇಳಿದ ತಪ್ಪದ ಹೌದು ತಪ್ಪದ ಮಾಳಿಂಗರಾಯ ಬಿಜ್ಜರಿಗೆ ಬುಳರಾಯಿ ಯಾಕೆ ಕರ್ಕೊಂಡು ಹೋಗ್ಯಾನತ್ತ ಕೇಳಿದ್ರ ನಾಲ್ಕು ಮಂದಿ ಮಕ್ಕಳ ಕೈಲೆ ಆಗಲತ್ತ ತಿಳ್ಕೊಂಡನತ್ತವ ಹೌದು ಅಣ್ಣ ಏನೇ ಕಿಡಿಯಲಕ್ರಿ ನಾಲ್ಕು ಮಕ್ಕಳ ಕೈಲಿ ಆಗಲತ್ತೇಳಿ ಇಲ್ಲಿ ಹೆಂಗ ಆಗಲ್ಕತ್ತದ ಗೊತ್ತದನು ಹೆಂಗ್ರಿ ಮೂರು ಮಂದಿ ಹೆಣ್ಮಕ್ಳು ಮಾತಾಡಕತ್ತಿದ್ರ ತಮ್ಮಾರಣ್ಣ ಅವ್ರು ಯಾರತ್ ಮಾತಾಡ್ತಿದ್ರು ಹೆಣ್ಮಕ್ಳು ನೌಕರಿದಾರ ಹೆಣ್ರಿದ್ರು ಇಬ್ಬರು ಕೂಡಿ ಒಬ್ಬಕ್ಕೆ ಕೇಳಿದ್ರತ್ತ ಅವ್ರು ಯಾನತ್ ಕೇಳಿದ್ರು ಐಕಿನ ಗಂಡ ಕಂಡಕ್ಟರ್ ಅದನ ಈಕಿನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು ಹೌದು ಅವಾಗ ಕಂಡಕ್ಟರ್ ಹೆಣ್ತ ಹೇಳಿದ್ಳು ಯಾರು ಹೇಳಿದ್ರು ಕಂಡಕ್ಟರ್ ಹೇಳ್ತಿ ಐ ಹೋಗ ಅಂದಳಕ್ಕಿ ಐ ಹೋಗ ಪಿಸ್ ಅಂದಿರ್ಬೇಕ್ರಿ ಆಕಿ
ಯಾಕ ಹೇಳ್ತೀನಿ, ಯಾಕ ಹಿಂಗಲಕತ್ತಿದಿ? ನಿನ್ನ ಗಂಡ ಕಂಡಕ್ಟರ್ ಅದನಾ? ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು, ನೀ ಯಾಕ ಹಿಂಗ ಹೋಗಲಕತ್ತಿದೆ ಅಂದ ಕೂಡಿನ ಕಂಡಕ್ಟರ್ ಹೆಣತ್ ಹೇಳ್ತಾಳ. ನಾ ಯಾಕ ಹೋಗಲಕತ್ತಿನ ಅಂತ ಕೇಳಿದ್ರ, ನನ್ನ ಗಂಡ ಡ್ಯೂಟಿ ಮುಗಿಸಿ ಮನೆಗೆ ಬತ್ತಂದ್ರ, ನೌಕರಿ ಮುಗಿಸಿ ಮನೆಗೆ ಬತ್ತಂದ್ರ, ನಾ ನೆರಮನಿ ನನ್ನ ಗೆಳತಿ ಮನ್ಯಾಗ ಕೂತಿದಂದ್ರ, ಒಳಗೆ ಬಾ ಬಾಕಲು ಮುಚ್ತೀನಿ, ಒಳಗೆ ಬಾ ಬಾಕಲು ಮುಚ್ತೀನಿ. ಇದು ನೋಡಿಕಿಲ್ಲ ಕಂಡಕ್ಟರ್ ಬೋದಾಗ ಹೆಂಡತಿ ನಿಧಿ ಮಾಡಿ ಒಳಕಿಲ್ರಿಪ್ಪ, ಬೆಳತಾನೆ ಇವ. ರಾತ್ರಿ ಬಾರ ಒಂದಾಯ್ತಂದ್ರ ನಿದ್ದೆ ಗಣದಾಗ ಚಿಲ್ಲರ್ ಕೊಡು ತೆಗಿಡ್ ತಗೋ, ಚಿಲ್ಲರ್ ಕೊಡು ತೆಗಿಡ್ ತಗೋ. ಇದು ನೋಡಿಕಿಲ್ಲ ನನ್ನ ಗಂಡ ನನಗೆ ನಿದ್ದೆ ಮಾಡ್ಗೊಡಲಾಗ್ಯಾನ, ನನ್ನ ಜೀವನ ಬರಬರಿಯಲ್ಲ ಅಂದ್ರೆ ಅದು ಕಂಡಕ್ಟರ್ನ ಹೆಣತಿ. ಹೌದು ಕಂಡಕ್ಟರ್ನ ಹೆಣತಿ ಮತ್ತೊಬ್ಬಕ್ಕೆ ಕೂಡಿ ನಡಬರಕಿನಕ್ಕೆ ಕೇಳಿದ್ರತ್ತವ್ರು. ಈಕೆ ಯಾರು ಹೆಣತಿ? ಆಕೆ ಕನ್ನಡ ಶಾಲೆ ಮಾಸ್ತರ್ನ ಹೆಣತಿ ಇದ್ದಳತ್ತ. ಹೌದು ಇಬ್ಬರು ಕೂಡಿ ಅತ್ತಾರ ಅವ್ರು. ಯಾರತ್ತಾರ ಇಬ್ರು? ಐ ಈಕಿನ ಗಂಡ ಕನ್ನಡ ಶಾಲೆ ಮಾಸ್ತರ್ ಅದನ್ನ ಮನೆ ಪಗಾರ ವಾರ್ಡಾಗ್ಯದ, ಏಳನೇ ವೇತನದಿಂದ ಪಗಾರ ವಾರ್ಡಾಗ್ಯದ, ಈಕಿನ ಜೀವನ ಭಾರಿ ಅದ ಅಂದ್ರತ್ತವ್ರು. ಅವಾಗ ಕನ್ನಡ ಶಾಲಿ ಮಾಸ್ತರ್ ಹೆಣತಿ ಹೇಳ್ತಾಳ, ಅಯ್ಯ ಆಕಿನ ಹೋಗಾನೆ ಅಂದಳಕಿ. ಅಯ್ಯ ಹೋಗಾನ ಅಂತ ಸುಡ್ತೀಯನಲ್ಲಕಿ, ನಂದು ಬರಬರಿಲ್ಲ ಅಂದಳು. ಅವಾಗ ಇಬ್ರು ಕೂಡಿ ಎತ್ತಾರ ಅವ್ರು. ಏನತ್ತ? ಏ ಗೆಳತಿ ನಿನ್ನ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದಾನ, ನಿನ್ನ ಜೀವನ ಭಾರಿ ಇರ್ಬೇಕಾಗಿತ್ತು, ನೀ ಯಾಕ ಹಿಂಗ ಹೋಗ ಅಲ್ಲಕತ್ತಿದೆ ಅಂದ ಕೂಡ್ಲೇನೆ. ಹಾ ಲೋಕಕ್ಕ ಎಲ್ಲಾರು ಕಪ್ಪು ಕೊತ್ತಾರ, ನೀವು ಒಬ್ಬನೇ ಕಾಳಾತಿ ನೋಡ್ ಮರ ಹೆಂಗ. ಕನ್ನಡ ಶಾಲಿ ಮಾಸ್ತರ್ ಹೆಂಡತಿ ಕೇಳ್ತಾರ ಅವ್ರು, ಯಾರತ್ತ ಯಾಕ ಗೆಳತೀನಿ ನಿನ್ನ ಗಂಡಗ ಪಗಾರ ಬಾಳದ ಅನುಭವದ ಮಾತು ಹೇಳ್ತಾನ, ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು, ನೀ ಯಾಕ ಹಿಂಗ ಹೋಗಲಕತ್ತಿದೆ ಅಂದ ಕೂಡಲಿನ ಕನ್ನಡ ಶಾಲಿ ಮಾಸ್ತರ್ ಹೆಡತ್ ಹೇಳ್ತಾಳ. ನಾ ಯಾಕ ಹೋಗಲಕತ್ತಿನ ಅಂತ ಕೇಳಿದ್ರ, ನನ್ನ ಗಂಡ ಶಾಲಿಗ್ ಹೋಯ್ತಂದ್ರ ಹೋಯ್ತಂದ್ರ ಶಾಲ್ಯಾಗ ಹುಡುಗರು ತಪ್ಪು ಮಾಡುದು ಅಂದ್ರ ಬ್ರಾಂಚ್ ಮೇಗೆ ನಿಂದ್ರಿಸಿ ಶಿಕ್ಷೆ ಕೊಡ್ತಾನ. ಹೌದು ಶಾಲ್ಯಾಗ ಮಾಸ್ತರ್ ಶಾಲ್ಯಾಗ ಬ್ರಾಂಚ್ ಮ್ಯಾಗ ಹುಡುಗರು ತಪ್ಪು ಮಾಡುದು ಅಂದ್ರ ಬ್ರಾಂಚ್ ಮ್ಯಾಗ ಎದ್ ನಿಂದ್ರೆ ಶಿಕ್ಷೆ ಕೊಡ್ತಾನ. ಮನ್ಯಾಗ ನಾ ಒಣಗಿ ಉಪ್ಪು ಕಡಿಮೆ ಹಾಕಿ ತಪ್ಪು ಮಾಡ್ದಂದ್ರ ನನಗ ಕಿಚನ್ ಕಟ್ಟಿ ಮ್ಯಾಗ ಎದ್ ನಿಂದ್ರೆ ಶಿಕ್ಷೆ ಕೊಡ್ಲಕತ್ತಾನ ಅಂದ್ರ ತಗಿ ಕನ್ನಡ ನೋಡ್ಕಿಲ್ಲ ಮಾಸ್ತರ್ ಬಾಳೆ. ನಂದು ಬರಬರಿಲ್ಲ ಅಂದ್ರತ್ತ. ಆ ಕಂಡಕ್ಟರ್ನ ಹೆಂಡತಿ ಕನ್ನಡ ಶಾಲಿ ಮಾಸ್ತರ್ನ ಹೆಂಡತಿ ಇಬ್ರು ಕೂಡಿ ಮೂರನೇದಕ್ಕೆ ಕೇಳಿದ್ರತ್ತ, ಆಕಿ ಮೂರನೇದಕ್ಕೆ ಎಮ್ ಎಲ್ ಎನ್ ಹೆಂಡತಿ ಇದ್ದಳತ್ತ. ದೊಡ್ಡ ಪಾರ್ಟಿ. ಯಾರ ಹೆಂಡತಿ? ಎಮ್ ಎಲ್ ಎನ್ ಹೆಂಡತಿ. ಎಮ್ ಎಲ್ ಎನ್ ಹೆಂಡತಿ ಇದ್ದಳತ್ತ, ಇಬ್ರು ಕೂಡಿ ಕೇಳ್ತಾರ ಎಮ್ ಎಲ್ ಎನ್ ಹೆಂಡತಿಗೆ. ನಮ್ಮ ಜೀವನ ಅಂತೂ ಬರಬರಿಲ್ಲ. ಹಾ ಬರಬರಿಲ್ಲ. ನಿನ್ನ ಗಂಡ ತಾಲೂಕದ ಎಮ್ ಎಲ್ ಎ ಅದಾನ, ನಿನ್ನ ಜೀವನ ಭಾರಿ ಅದ ಅಂದ್ರತ್ತ ಅವ್ರು. ಭಾರಿ ಅದ ಅಂದ್ರು. ಅವಾಗ ಎಮ್ ಎಲ್ ಎನ್ ಹೆಂಡತಿ ಹೇಳ್ತಾಳ, ಅಯ್ಯ ಆಕಿನೂ ಹೋಗಾನೆ ಅಂದಳತ್ತ. ಅಯ್ಯ ಹೋಗಾ ನಂದೇ ಹದಿಗಟ್ಟು ಹೈದರಾಬಾದ್ ಬಲ್ತದ, ನಿಂದೇ ಅಲ್ಲಿ ಬಂದ್ರೆ ಭುವನೇರ್ ಅಂದ್ರೆ ಬದ್ನಿಕಿ. ದೊಡ್ಡ ಪಾರ್ಟಿ. ನಂದು ಬರಬರಿಲ್ಲ ಅಂದ್ರತ್ತ. ಅವಾಗ ಇಬ್ರು ಕೂಡ ಎತ್ತಾರ ಅವರು. ಯಾನತ್ತ ಗೆಳತಿ ನಿನ್ನ ಗಂಡ ತಾಲೂಕದ ಎಮ್ ಎಲ್ ಎ ಅದಾನ, ಅದಾನ ನಿನ್ನ ಜೀವನ ಭಾರಿ ಇರ್ಬೇಕಾಗಿತ್ತು, ನೀ ಯಾಕ ಹಿಂಗ ಹೋಗಲಕತ್ತಿದಿ, ನೀ ಯಾಕ ಹಿಂಗ ಪಿಸ್ ಅಲ್ಲಕತ್ತಿದೆ ಅಂದ್ರತ್ತ ಅವ್ರು. ಹೌದು. ಅವಾಗ ಎಮ್ ಎಲ್ ಎನ್ ಹೆಣತಿ ಹೇಳ್ತಾಳ, ಯಾನು ನಾ ಯಾಕ ಹೋಗಲಕತ್ತಿನ ಅಂತ ಕೇಳಿದ್ರ, ಒಂದು ಸಂತೋಷದ ಸುದ್ದಿ ಆಕಿನ ಗಂಡನ ಬಲಿಯಾಕ ಹೇಳಕ್ ಹೋಗಿದ್ಳ ಎಮ್ ಎಲ್ ಎನ್ ಬಲಿಯಾಕ. ಹೌದು ಎಮ್ ಎಲ್ ಎನ್ ಹೇಳ್ತಿ. ಏನು ಸುದ್ದಿ ಅದು? ಯಾನು ಸುದ್ದಿ? ಮೂರ್ ತಿಂಗಳ ಹೊಟ್ಲ ಇದ್ಳತ್ತಿ ಎಮ್ ಎಲ್ ಎನ್ ಹೆಣತಿ. ಹೌದು. ಈ ಸುದ್ದಿ ಗಂಡನ ಬಲಿಯಾಕ ಹೇಳಕ್ ಹೋಗಿದ್ಳು ಎಮ್ ಎಲ್ ಎನ್ ಬಲಿಯಾಕ. ಹೌದು. ಹ್ಯಾಂಗ ರೀ? ನಾ ಮೂರ್ ತಿಂಗಳು ಹೊಟ್ಲ ಅದೀನಿ, ನೀವು ಅಪ್ಪ ಅಲ್ಲಕತ್ತೀರಿ, ನಾ ಅವು ಅಲ್ಲಕತ್ತೀನಿ ಅಂದ್ಳತ್ತಿ ಎಮ್ ಎಲ್ ಎನ್ ಹೆಣತಿ. ಹೌದು ರೀ. ನಾ ಮೂರ್ ತಿಂಗಳು ಹೊಟ್ಲ ಅದೀನಿ, ನೀವು ಅಪ್ಪ ಅಲ್ಲಕತ್ತೀರಿ, ನಾ ಅವು ಅಲ್ಲಕತ್ತೀನಿ ಅಂದ ಕೂಡ್ಲಿನಿ. ಇದಕ್ಕ ಎಮ್ ಎಲ್ ಎ ಏನ್ ಹೇಳ್ಬೇಕು ಗಂಡ? ಯಾರು ಹೇಳಿದ್ರಿ ಎಮ್ ಎಲ್ ಎ? ಇದಕ್ಕೆ ನಾ ಕಾರಣ ಅಲ್ಲ, ವಿರೋಧ ಪಕ್ಷದವ್ರ ಕಾರಣ ಅಂದ. ಸಿದ್ದರಾಮಯ್ಯ ಸಾಹೇಬರ್ ಮೀಟಿಂಗ್ ಕರೆದ್ರೆ ನನಗೆ ಗೊತ್ತಿಲ್ಲ, ಹಾರಿಸ್ಬಿಡಿದ್ರಪ್ಪ ಎಮ್ ಎಲ್ ಎ. ಹಿಂಗಾಗ್ತದ ಕಾಕ, ನೀ ದಯವಿಟ್ಟು ಸುಮ್ ಕುಂದ್ರಪ್ಪ. ಹೌದು ಅಣ್ಣಾರಿ ಹೇಳ್ಯಾನವ. ಏನ್ ಹೇಳ್ಯಾನ್ರಿ? ಮಾಡ್ಲಿಂಗ್ ರೈನ ಮಕ್ಕಳ ಕೈಲಿ ಏನೂ ಆಗಲ್ಲ ಅಂತ ಹೇಳ್ಯಾನವ. ಅಣ್ಣ ಇದು ಹಾಲ್ ಮತ್ತದಪ್ಪ. ಹೌದು. ದಯವಿಟ್ಟು ನಮಗೆ ಎಷ್ಟು ತಿಳಿತದ ಅಷ್ಟು ಹಾಡ್ಬೇಕು ಮಾತಾಡ್ಬೇಕು. ಇದು ಡೊಳ್ಳಿನ ಹಾಡಿಕೆ ಅಂದ್ರೆ ಇದು ಮಾತು ಹೇಳಕ್ ಕರ್ಸಿರ್ತಾರ ನಮಗ. ಏ ಅವ್ರಿಗೆ ಡೊಳ್ಳಿನ ಹಾಡ ಹಾಡಕ್ ಕರ್ಸಿಲ್ರಿ ಅವ್ರಿಗೆ? ಇದು ಹಾಡ ಹಾಡಕ್ ಕರ್ಸಿರ್ತಾರ. ಏ ಡಮ್ರಾಟ ಮಾಡ್ತಾರತ್ರಿ ಅವರು? ಇಲ್ಲಿಲ್ಲ, ಅವ್ರು ಏನ್ಯಾಕ ಮಾಡಲ್ಯಾಕ. ದಯವಿಟ್ಟು ನೀ ಏನಂದಿದ್ಯಲ್ಲ ಈ ಮಾತ, ನಿನಗೊಂದು ವಿನಂತಿ ಅದ.
ಈ ಮಾತು ಎಲ್ಲಿ ಅಲ್ಲಕ್ಕೆ ಹೋಗ್ಬೇಡ, ಅಲ್ಲಕ್ಕೆ ಹೋಗ್ಬೇಡ್ರಿ. ಏನಿದು ಮಾಳಿಂಗ್ರನ್ ಮಕ್ಕಳ ಕೈಲಿ ಆಗಲ್ಲ ಅಂತಂದ್ರೆ ಎಲ್ಲಿಗೆ ಹೋಗ್ತದ ಮಾತ? ಎಲ್ಲಿ ಹೋಗದ? ಏನ್ ಸುದ್ದಿ ಅಣ್ಣ? ನೀ ಮಾತಾಡುವಂತ ಮಾತ ಧರ್ಮಕ್ಕೂ ಧಕ್ಕಿ ಬರ್ತದಪ್ಪ. ಮಾಳಿಂಗ್ರೇನ ಮಕ್ಕಳ ಕೈಲಿ ಆಗಲತ್ತಿ ಅಂದ್ರ ನೀ ಹೆಂಗ್ ಮಾಳಿಂಗ್ರೇನ ಸಂತತಿ ಬೆಳೆಸವಣ್ಣ? ನೀನು ಹೆಂಗ್ ಬೆಳೆಸೋರತ್ತಿ ನೀವು? ಅವ್ರ ಕೈಲಿ ಏನೂ ಆಗೋದಿಲ್ಲ. ಮಾತ್ ಕೇಳ ಅವರು ಧರ್ಮರ ಮಕ್ಕಳದಾರಣ್ಣ. ಸಾಕ್ಷಾತ್ ಶಿವನ ಧರಣಿಗಿಳಿಸ್ಕೊಂಡಿರ್ತಕ್ಕಂಥ ನಾಪು ಹುಲಜಂತಿ ಮಾಳಿಂಗ್ರೇನ ಮಕ್ಕಳದಾರ ಅವರು. ಅವ್ರ ಕೈಲಿ ಏನೂ ಆಗಲತ್ತಿ? ಹೆಂಗೋ ಏನ್ ಸುದ್ದಿ? ನಾ ಬೆಳೀರಿದ್ದೀರಪ್ಪ, ಬೆಳೀರಿ. ಹಿಂಗ್ ಮಾತಾಡ್ಬೇಡ್ರಿ. ಬೆಳಿ ನಿಮ್ ಮನ್ಯಾಗ ಕುಂದ್ರು ನಿನಗ ನಾನು ಏನು ಅನ್ನೋದಿಲ್ಲ. ಅನ್ನೋದಿಲ್ಲ. ದಯವಿಟ್ಟು ಧರ್ಮಕ್ಕೆ ದಕ್ಕಿ ಬರಂಗ ಮಾತಾಡಕ್ ಹೋಗ್ಬೇಡ. ಮಾತಾಡ್ಬೇಡ್ರಿ. ತಂದಿ ಎಂಕಣ್ಣಗೌಡ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಬುಳ್ಳಾಣಸಿದ ಜನಿಸಿ ಬಂದ ಬಂದ ಮಾಳಿಂಗ್ರಾಯಿಗ ಬಿ ಯಾರು ಕ್ವಾಣಗನೂರ್ ಕರೆಸಿದ್ ಹೇಳ್ತಾನ? ಏನತ್ರಿ ಮಾಳಪ್ಪ, ನಿನ್ನ 5 ಮಕ್ಕಳ ಒಳಗ ಒಂದು ಮಗನಿಗೆ ನನ್ನ ಸೇವಕ ಬಿಡು ಅಂದ. ಹೌದು. ಯಪ್ಪ ನೀ ಸಾಮಾನ್ಯ ದೇವ್ರಲ್ಲೋ? ಅಲ್ಲೋ. ಹರಿಯು ಹಾವಿನ ಗಂಡ, ಉರಿಯು ಕೊಚ್ಚಿನ ಗಂಡ, ಉಗ್ರ ಮಾರಿ ದೇವ್ರ, ಉಗ್ರ ಗಂಡಿನ ದೇವ್ರ, ಗಾರುಡಿಗಿದ್ದೆ ದೇವ್ರ, ಗಾಂಜಿಕ್ವಾರ ದೇವ್ರ, ಕೆಟ್ಟ ದೇವ್ರಿದ್ದೆ ನೀನು. ನಿನ್ನ ಕೈಯಾಗ ನನ್ನ ಮಕ್ಕಳು ದಕ್ಕಂಗಿಲ್ಲ. ದಕ್ಕೋದಿಲ್ಲ. ನಿನ್ನ ಕೈಯಾಗ ನನ್ನ ಮಕ್ಕಳು ದಕ್ಕಂಗಿಲ್ಲ. 4 ನನ್ನ ಮಂಚಕ ಕಾಲುಗಳಿದ್ದಂಗ, ಜಗ್ಗಿನ ಬುಳ್ಳಪ್ಪ ನನ್ನ ತೆಲುಗುಂಬಿ ಇದ್ದಂಗ. ನನ್ನ ಮಾಯದ ಮಗ ಜಗ್ಗಿನ ಬುಳ್ಳಪ್ಪ ಅದ, ನನ್ನ ಮಾಯದ ಮಗ ಜಗ್ಗಿನ ಬುಳ್ಳಪ್ಪ ಅದಾನ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಂಡಿರ್ತಕ್ಕಂಥ ಆ ಮಾಳಿಂಗ್ರೇನ ಮಕ್ಕಳ ಕೈಲಿ ನೀನು ಏನೂ ಆಗಲತ್ತಿ ಅಂದ್ರಣ್ಣ, ನಾ ನಿನಗೆ ಏನು ಹೇಳಬೇಕು ನನಗೇ ತಿಳಿಯಲಾರ್ದಂಗಾಯ್ತು. ನಿನ್ನಟ್ಟು ಶಾಣೆನೇ ಯಾರೂ ಇಲ್ಲ ಅಂದಂಗಾಯ್ತು. ಜಗತ್ತಿನೊಳಗೆ ನಿನ್ನಟ್ಟು ಶಾಣೆನೇ ಯಾರೂ ಇಲ್ಲ. ಮಾತು ಹಿಂಗ ವಾದದ ಮಾತ ಬರ್ಬಿಟ್ಟಾಗ ಅತ್ಯ ಸುಧರ ಪದ ಹೇಳ್ತಾನ. ಇಲ್ಲ ಇಲ್ಲ, ನಾವು ಏನೇ ಕಾಡಲೆಕ್ಕ ನೋಡು, ಜನರಲ್ಲಿ ಏನ್ ಹಾಡಿದ್ರು ನಡೀತದ, ಏನ್ ಮಾತು ಹೇಳಿದ್ರು ನಡೀತದ. ಏನು ಸಿದ್ಧರ ಮಾತು ಹೇಳ್ತಲ್ಲ, ಏನು ಧರ್ಮರ ಮಾತು ಹೇಳ್ತಲ್ಲ, ದಯವಿಟ್ಟು ಇದ್ರಾಗ ತಪ್ಪು ಮಾತಾಡಕ್ ಹೋಗ್ಬೇಡ. ನಾ ನಿನಗೊಂದ್ ವಿನಂತಿ ಅದ. ನಾನು ನೋಡು, ನಾ ನಿನ್ನಂಗ ಮಾತಾಡಿ ಬೆಳೆದಾವ ಅಲ್ಲ, ಹಾಡಿ ಬೆಳೆದಾವ ಅದೇ ನಾನು. ಭೀಮಾ ತೀರದ ಗಾನಕ್ ಹೋಗಿಲ್ಲ ತಿಳ ಕರ್ದಾರ ನನಗ. ಯಾವ ಹೋಗಿಲ್ಲ? ಭೀಮಾ ತೀರದ ಗಾನಕ್ ಹೋಗಿಲ್ಲ ತಿಳ್ಕರ್ದಾರಣ. ಅದಕ್ಕ ದಯವಿಟ್ಟು ಯಾಕಂತ ಕೇಳಿದ್ರೆ ಮಾತುಗಳು ಹೇಳ ನೀ ಚಂದ ಹೇಳತಿ ಇಲ್ಲ ಅನ್ನೋದಿಲ್ಲ. ಕೂತ ಅಣ್ಣ ಟುಸ್ಕ್ಯಾವ ಡಮರಾಟ ಮಾಡಕ್ ಬಂದಲ್ರಿ, ಅಡಿಗೆ ಮಾಡಕ್ ಬಂದಿಲ್ಲ. ಅಣ್ಣ ನೀನ್ ಏನ್ ಮಾತಾಡು, ಅವಂದ್ ಕರೆಕ್ಟ್ ಅದ, ಅವಂದ್ ಏನು ಇಲ್ಲ ಅನ್ನೋದಿಲ್ಲ. ನಾವು ಟುಸ್ಕ್ಯಾವಲ್ಲಿ ಟಸ್ಕ್ಯಾವರೇ ಅಲ್ಲಿ ಅವಂದ್ ಕರೆಕ್ಟ್ ಅದ. ನೀ ಏನು ಧರ್ಮರ ಬಗ್ಗೆ ಮಾತಾಡ್ತಿಯಲ್ಲ, ಮಾಳಿಂಗ್ರನ ಮಕ್ಕಳ ಕೈಲಿ ಏನೂ ಆಗಲತ್ತಿಯಲ್ಲ, ಇದು ನಿಂದು ಅಲ್ಲ, ನಿನ್ನ ನೀತಿ ನಡವಳಿಕೆ ಅಲ್ಲ. ಅಲ್ಲ ಅನ್ಬೇಡ್ರಿ. ಹಂಗೆ ಎಲ್ಲಿ ಅನ್ಬೇಡ ಅನ್ನೋದು ಅಫಜಲ್ಪುರದವ್ರಿಂದ ವಿನಂತಿ ಅದ. ಇರ್ಲಿ, ದೇಶದ ಸಲುವಾಗಿ ಮತ್ತೊಮ್ಮೆ ಬಾರೋ ರಾಯಣ್ಣ ಮಾಡ್ಬೇಡ.
ಭಕ್ತಿ ನೋಡೋ ಸಲುವಾಗಿ ಪಾರ್ವತಿ ಪರಮೇಶ್ವರ ಶಿರಡೋಣ ಮಠದೊಳಗ ಕಾತರ ಕಂಠಿ ಒಳಗ ಇಳಿದ್ರು. ಮುಪ್ಪ ನಮ್ಮದಕ್ಕಾಗಿ ಲಂಬಾಣಿ ವೇಷ ತೊಟ್ಟು ನನ್ನಪ್ಪ ಮಾಳಿಂಗರಾಯ ದಿನಾಲು ಗುರುವಿನ ಸೇವಕ್ ಹೋಗ್ತಿದ್ದ. ಹೋಗುವಂತ ಸಮಯದೊಳಗ ಮಾಳಿಂಗರಾಯಗ ನೋಡಿ ಭಗವಂತ ಕೆಮ್ಮದ. ಕೆಮ್ಮದ ಮಾಳಪ್ಪ ನೋಡ್ಬೇಕಂತ ಹೇಳಿ ಮಾಳಪ್ಪ ನೋಡ್ದ. ತಂದಿ ಗುರುತ್ ಹಿಡ್ದ ಪರಮಾತ್ಮನ ಮೈಯೆಲ್ಲ ಕಿವ ರಕ್ತದಿಂದ ಸೋರ್ತಿತ್ತು. ಸೋರ್ತಿತ್ತು ಕೈಲೆ ಎಷ್ಟು ವರ್ಷದ್ರು ಕೂಡ ಕಿವ ರಕ್ತ ನಿಂದಿರ್ಲಿಲ್ಲ. ನನ್ನಪ್ಪ ಮಾಳಿಂಗರಾಯ ಕಿವ ರಕ್ತ ಎಲ್ಲ ಅಮೃತ ಮಾಡಿ ನಾಲ್ಗಿ ಹಚ್ಚಿ ಚರಾಚರ ನೆಕ್ಕಲ್ಕತ್ತ ನನ್ನಪ್ಪ ಮಾಳಿಂಗರಾಯ. ಏನು ಚರಾಚರ ನೆಕ್ಕಲ್ಕತ್ತ ಕಿವ ರಕ್ತ ಚರಾಚರ ನಾಲ್ಗಿ ಹಚ್ಚಿ ನೆಕ್ಕಿ ಕುಡಿಲಿಕತ್ತ. ಅವಾಗ ಕಿವ ರಕ್ತ ನಿತ್ತು ನಿತ್ತು ಬಲಕಿನ ಹೆಗಲಿ ಮ್ಯಾಲ ತಂದಿನ ಕುಂದರ್ಸ್ಕೊಂಡ ಶಿವನ ಕುಂದರ್ಸ್ಕೊಂಡ, ಎಡಕಿನ ಹೆಗಲಿ ಮ್ಯಾಲ ಪಾರ್ವತಿನ ಕುಂದರ್ಸ್ಕೊಂಡ ತಾಯಿನ ಕುಂದರ್ಸ್ಕೊಂಡ, ಶಿರಡೋಣ ಮಟ್ಟಕ್ಕೆ ಬಂದ ಗುಡಿ ಗುರುವಿನ ಗುಡಿ ಮುಂದೆ ತಂದು ಇಳಿಸದ. ಬಲಕಿಳಿಸತ್ತಾನ ಯಪ್ಪ ಗುರುನಾಥ. ತಾಯಿ ತಂದಿ ಬಂದಾರೋ ಕಣ್ಣು ತೆರೆದು ನೋಡಂದ ಮಾಳಿಂಗರಾಯ. ಗುರುವಿಗೆ ಗುರು ಕಣ್ ತೆರೆದು ನೋಡ್ಲಿಲ್ಲ ನೋಡ್ಲಿಲ್ಲ ನೋಡ್ಲಾರ ಬಟ್ಟಕ್ಕ ಸೀಗಿ ಮಟ್ಟದ ಅಲಗ ನನ್ನಪ್ಪ ಮಾಳಿಂಗರಾಯ ಕೈಯಾಗಿ ಹಿಡ್ದ ಹಿಡ್ದ ಕೈಯಾಗಿ ಹಿಡ್ದು ಅಲಗ ಹೈಕೊಲ್ಕತ್ತ ಹೊಟ್ಟೆನ ಕರ್ಳ ಹೊರಗೆ ಬೀಳಕತ್ತು. ಹೊಟ್ಟೆನ ಕರ್ಳ ಹೊರಗೆ ಬೀಳಕತ್ತು ಮುಂಗೈಗೆ ಸುತ್ತದ ಸುತ್ತದ ಬೆನ್ನಿಲೆ ಬೆಳಕ ಹೋಗಿ ಬೀರ್ ದೇವರ ಗದಿಗೆ ಮ್ಯಾಗ ಬೀಳಕತ್ತು ಸೂರ್ಯನ ಕಿರಣ. ಹೌದು ಮಗ ಸಹಿತ ತಿಳ್ಕೊಂಡು ಪಾರ್ವತಿ ದೇವಿ ತೆಕ್ಕಿಗೆ ಹೈಕೊಂಡಳು. ಮಗನ ನಿನ್ನ ಭಕ್ತಿ ನೋಡಕ್ ಬಂದೀವಿ, ನಿನ್ನ ಭಕ್ತಿ ಹೆಚ್ಚಾಯ್ತು ಹೆಚ್ಚಿಂದದ. ಹೌದು ಲೀಡಾಯ್ತು ಭಕ್ತಿ ಹೆಚ್ಚಿಂದದ. ಏನು ಬೇಡ್ತಿ ಬೇಡು ಮಗನ ಅಂದ ಕೂಡಲೇನೆ ಅವಾಗ ನನ್ನಪ್ಪ ಏನು ಬೇಡದ ಕೇಳಿದ್ರ ಏನು ಬೇಡದ್ರಿ? ಮಕ್ಕಳಿಗೆ ಬಡತನ ಭಕ್ತರಿಗೆ ಸಿರಿತಾನ. ಮಕ್ಕಳಿಗೆ ಬಡತನ ಭಕ್ತರಿಗೆ ಸಿರಿತಾನ ಸಿರಿತಾನ ಪಾರ್ ಒಂದು ಪೋರಿ ಇರುವ ತನಕ ನೆಲ ಒಂದು ಗಂಗೆ ಹರಿಯುವ ತನಕ ಹರಿಯುವ ತನಕ ನಿಂಬಿಂದೇ ನನಗ ದೀಪಾವಳಿ ಅಮಾವಾಸ್ಯ ದಿವಸ ಮುಂಡಾಸಾಗಬೇಕಂತೇಳಿ ಮಾಳಿಂಗರಾಯ ಇನ್ನಾದ್ರೂ ದೀಪಾವಳಿ ಅಮಾವಾಸ್ಯ ದಿವಸ ಸಾಕ್ಷಾತ್ ಶಿವ ಪಾರ್ವತಿ ಬಂದು ಮುಂಡಾಸ ಸುತ್ತ ಹೋಗ್ತಾರ. ಹೌದು ಅಂಥವ್ನ ಮಕ್ಕಳಿಗೆ ಅಂಥವ್ನ ಮಕ್ಕಳ ಕೈಲಿ ನೀನು ಏನೂ ಆಗಲತ್ತಿ ಅಂದ್ರ ನಾನು ಏನು ಹೇಳಬೇಕು ಯಾನು ಹೇಳಬೇಕು ಏನು ಮಾಡಬೇಕು ಒಂದು ಯಾಕಂತ ಕೇಳಿದ್ರ ನಾವು ಜಗಳಾಡೋದ್ರಿಂದ ಮತ್ತವ್ರಿಗೆ ಲಾಗಬಾಬ ಅವ್ರದ್ದು. ಅದ್ರ ಸಲುವಾಗಿ ನಾನು ಸುಮ್ಮ ಕೂತಿರ್ತೀನಿ. ದಯವಿಟ್ಟು ನನಗ ಏನೂ ಬರಲ್ಲ, ಇವನಿಗೆ ಕೆಣಕಬೇಕು, ಇವನಿಗೆ ಬೈಬೇಕು, ನಾ ಬಲ ಅನಿಸ್ಕೋಬೇಕು ಅನ್ನೋದು
ತಲೆ ಅಂತ ತಲೆ ಅಂತ ಎಷ್ಟು ಸೈಲೆಂಟ್ ಇದೆ ಅಷ್ಟು ಡೇಂಜರ್ ಇದೆ ಗೊತ್ತಿಲ್ಲ. ಅದಕ್ಕಿರ್ಲಣ್ಣ ಬೀರ ದೇವರ ಮೇಲೆ ಭಕ್ತಿ ಇಟ್ಟು ಹಾಡವ ಇಂಗ್ಲೇಶ್ವರದ ಮೈಬು ಅಣ್ಣ. ಹೌದು ಮೈಬು ಅಣ್ಣ. ಇಸ್ಲಾಮ ಧರ್ಮದವ ಹಣಿಗೆ ಭಂಡಾರ ಹಚ್ಕೊಂಡು ಹಾಡ್ತಾನ. ಹೌದು ಬೀರ ದೇವರ ಮ್ಯಾಲ ಭಕ್ತಿ ಇಟ್ಟು ಹಾಡವ ಇಂಗ್ಲೇಶ್ವರದ ಮೈಬು ಅಣ್ಣ. ಹೆಣ್ಣಿನ ಬಳಗದ ಮ್ಯಾಗ ಹರಸಿಲೆ ಹಾಡವ ಬಿಸನಾಳದ ಮುದುಕು ಅಣ್ಣ. ಮುದುಕು ಅಣ್ಣ ಸೋಮರಾಯನ ತುಕ್ಕಪ್ಪರಾಯನ ಕ್ಯಾಲಿ ಭಕ್ತಿದಿಂದ ಹಾಡವ ಶಿವನಿಗೆ ಶಿವಶರಣ. ಹೌದು ಅರಿಕೇರಿ ಗುಡ್ಡದೊಳಗ ಅರಬಟ್ಟು ಮಾಡಿ ಹಾಡ್ತಾನೋ ಬಾಬಾನಗರದ ಮಾಳು ಅಣ್ಣ. ನೀರಿನ ಮ್ಯಾಗ ನಡೆದಂಗ ಹಾಡವ ಇವ ಅಫಜಲಪುರದ ಪುಂಡು ಅಣ್ಣ. ಇವನು ಗುರು ನಾಗೂರ ಲಕ್ಷ್ಮಣ್ಣ. ಈ ಮಾತ ಬೇನೂರು ಡಿ ಆರ್ ಪೊಲೀಸರು ಯಾರು ನಮ್ಮ ಪೊಲೀಸ್ ಸಾಹೇಬ್ರು ಆಗಿ ಹೋದ್ರ ಅವ್ರು ಅವ್ರು ಹೇಳ್ತಿದ್ರು. ಅವ್ರು ಹೇಳಿದ್ರು ನಮ್ಮ ಮಟ್ಟ ಮನೆಯಾಗ ಹಂಗ ಹೌಲಿಗಳು ಅದಾವ ಅದಾವ ಹೆಮ್ಮೆ ಎಂದು ಹೊಗಳುತ್ತಿದ್ರು ಅವ್ರು. ನಾವು ಹೊಗಳುತ್ತಿದೀವಿ. ದಯವಿಟ್ಟು ಹೊಗಳುವಂತ ಗಾಯಕ ಆಗ್ಬೇಕು ಖರೆ. ಬಯಸ್ಕೊಳ್ಳುವಂತ ಗಾಯಕ ಆಗಬಾರದು. ದಯವಿಟ್ಟು ಇರ್ಲಿ ಇರ್ಲಿ. ಯಾಕಂತ ಕೇಳಿದ್ರ ಅಮ್ಮೋಗಿಸಿದನು ಮಟ್ಟ ಮನೆಯವ್ರಿ ನನಗೆ ಭೀಮಾ ತೀರದ ಗಾನಕ್ಕೆ ಹೋಗಿಲಿ ಅಂತ ಕರೀತಾರ ಅಂದ ಬಳಕ ನನ್ನ ಎಷ್ಟು ನನ್ನ ಪವರ್ ಎಷ್ಟು ತಿಳ್ಕೊಳ್ಳ ನೀನೆ ತಿಳ್ಕೊರಿ. ಅಮ್ಮೋಗಿಸಿದ್ನ ಮಟ್ಟ ಮನೆಯವ್ರಿ ನನಗೆ ಬೈಬೇಕಾದವ್ರಿ ಇವ ಭೀಮಾ ತೀರದ ಗಾನಕ್ಕೆ ಹೋಗಿಲಿ ಅಂತೇಳಿ ಹೆಮ್ಮೆಯಿಂದ ಹೇಳ್ತಾರಂದ ಬಳಕ ನೀನೇ ತಿಳ್ಕೊಳ್ಳೋಣ ಈ ನಿನ್ನ ತಮ್ಮನ ಪವರ್ ಎಷ್ಟದ ಅಂತೇಳಿ. ಹೌದು ಅಮ್ಮ ಕರ್ಕೊಂಡ ಇದು ಮಾಡಿ ಇರ್ಲಿ ಇರ್ಲಿ ನಾವು ತಮ್ಮಗಳಾಗಿ ಉಳಿಬೇಕಾಗ್ಯದ. ಯಾಕಂತ ಕೇಳಿದ್ರ ಅಣ್ಣನ ಬಲ್ಯಾಕ ಸೌಸೆ ಬಾಳ ಇರ್ತದ. ಹೌದು ಸಿಕ್ಕಾಪಟ್ಟೆ ಸೌಸೆ ಹೆಂಗಿರ್ತದ ಗೊತ್ತದನು ಹೆಂಗ್ರಿ ಆ ಸೀತಾಗ ರಾವಣ ವೈದ. ಹೌದು ವೈದ ವೈದ ಹೋಗುವಂತ ಸಮಯದೊಳಗ ಸೀತಾದೇವಿ ಹೋಗುವಂತ ಸಮಯದೊಳಗ ಮೂರು ದಾರಿ ಹತ್ತದು. ಹೌದು ಹೌದು ಆ ಮೂರು ದಾರಿ ದಾರಿ ಹತ್ತದ ಕೂಡಲೇನೆ ಸೀತಾದೇವಿ ವಿಚಾರ ಮಾಡ್ತಾಳ ಏನತ್ರಿ ನನ್ನ ಗಂಡ ನನ್ನ ಮೈದುನ ಒಂದು ವೇಳೆ ಹುಡುಕ್ಯಾಡ್ಕೊತ ಬಂದ್ರ ಅಂದ್ರ ಹೌದು ನಾ ಹೋಗಿದ ದಾರಿ ಗೊತ್ತಾಗ್ಬೇಕ ತಿಳಿದುಕೊಂಡು ಏನ್ ಮಾಡಿದ್ರು ಅಂತ ಕೇಳಿದ್ರ ಏನ್ ಮಾಡಿದ್ರು ತನ್ನ ತಲೆಯಾಗಿನ ಹೂವ ಬಿಚ್ಚಿ ಹೋಗುವಂತ ದಾರಿಗೆ ಒಕ್ಕಾಡದಳು. ಹೌದು ಒಕ್ಕಾಡದ್ರು ಒಕ್ಕಾಡದಳು ಮುಂದ್ ಹೋದಳು ಹೋದ್ರು ಮುಂದ ರಾವಣ ತಗೊಂಡ್ ಹೋದ ಅಲ್ಲಿನ ಮೂರು ದಾರಿ ಹತ್ತದು. ಹೌದಪ್ಪ ಹೌದು ಇಲ್ಲಿ ಬಂದು ಅವರು ಇಲ್ಲಿ ಹುಡುಕ್ಯಾಡ್ಕೊತ್ತು ಒಂದು ವೇಳೆ ಅಲ್ಲಿದಿಂದ ಇಲ್ಲಿಗೆ ಬಂದ್ರಂದ್ರ ಬಂದ್ರಂದ್ರ ನಾ ಹೋಗುವಂತ ದಾರಿ ನನ್ನ ಗಂಡಗ ನನ್ನ ಮೈದನಿಗೆ ಗೊತ್ತಾಗ್ಬೇಕ ತಿಳಿದುಕೊಂಡು ಹೌದು ತನ್ನ ಮುಗ್ನೇನ ಮೂಗುತ್ತಿ ಬಿಚ್ಚಿ ಹೋಗುವಂತ ದಾರಿಗೆ ಒಕ್ಕಾಡದಳು. ಹೌದಪ್ಪ ಹೌದು ಮುಂದ ಮತ್ತೆ ಮೂರು ದಾರಿ ಹತ್ತದು ಹತ್ತದು ಅವು ಎರಡೂ ದಾಟಿ ಬಂದು ಕೂಡಲೇನೆ ಇಲ್ಲಿ ಅವರಿಗೆ ಗೊತ್ತಾಗ್ಲಾರ್ದಂಗ ಆಗಂಗಿತ್ತು. ಹೌದು ನಾ ಹೋಗುವಂತ ದಾರಿ ಗೊತ್ತಾಗ್ಬೇಕ ತಿಳಿದುಕೊಂಡು ಹೌದು ತನ್ನ ಕಾಲಾಗಿನ ಕಾಲುಂಗರು ಒಕ್ಕಾಡದಳು ಸೀತಾದೇವಿ. ಸೀತಾದೇವಿ ಒಕ್ಕಾಡದಳು ಒಕ್ಕಾಡಿ ಮುಂದ ರಾವಣ ತಗೊಂಡು ಹೋದ ಮುಂದ ರಾಮ ಲಕ್ಷ್ಮಣ್ ಹುಡುಕ್ಯಾಡ್ಕೊತ ಬಂದ್ರು. ಶೋಧ ಮಾಡ್ಕೊತ ಬಂದ್ರು ಮುಂದ ಮೂರು ದಾರಿ ಹತ್ತದು ಹತ್ತದು ದಾರಿ ಹತ್ತದು ದಾರಿ ಒಳಗ ಹೂವ ಕಾಣ್ತು. ಅವಾಗ ರಾಮ ಅತ್ತಾನ ಅಣ್ಣ ಅತ್ತಾನ ಏನತ್ರಿ ಸಿದ್ದು ಅಣ್ಣ ಅತ್ತಾನ ತಮ್ಮನ ಮ್ಯಾಗ ತಮ್ಮಗತ್ತಾನ ಏನತ್ತ ತಮ್ಮ ನೀವು ಹೂವ ನಿಮ್ಮ ವೈನಿ ಅದಾವೇನು ನೋಡುವ ತಂದ. ಹೌದು ಅವಾಗ ಲಕ್ಷ್ಮಣ ಅತ್ತಾನ ಏನತ್ರಿ ಅಣ್ಣ ನನಗ ಗೊತ್ತಿಲ್ಲ ಅಂದ. ಗೊತ್ತಿಲ್ಲ ಅಂತ ಹೇಳ ಅದೇ ದಾರಿಗೊಂಟ್ ಹೋದ್ರು ಹೋದ್ರು ಮುಂದ ಮೂರು ದಾರಿ ಹತ್ತದು ಅಲ್ಲಿ ಮೂಗ್ನೇನ ಮೂಗುತ್ತಿ ಕಾಣಿಸ್ತು. ಹೌದು ಅವಾಗ ರಾಮತ್ತಾನ ಏನತ್ರಿ ತಮ್ಮ ಇದು ನಿನ್ನ ವೈನಿದೇ ಮೂಗ್ನೇನ ಮೂಗುತ್ತದೇನೋ ನೋಡ ತಂದ. ಹೌದು ಅವಾಗ ತಮ್ಮ ಇದು ನನಗ್ ಗೊತ್ತಿಲ್ಲ ಅಣ್ಣ ಅಂದ. ಗೊತ್ತಿಲ್ಲ ಅಂತ ಹೇಳ್ದ ಗೊತ್ತಿಲ್ಲ ಅಂದ ಕೂಡ್ಲೇನೆ ಅದೇ ದಾರಿ ಗೊಂಟು ಮುಂದ ಹೋದ್ರು ಹೋದ್ರು ಮುಂದನ ಮೂರು ದಾರಿ ಹತ್ತದು ಅಲ್ಲಿ ಸೀತಾದೇವಿ ಒಕ್ಕಡಿರ್ತಕ್ಕಂತ ಕಾಲುಂಗರು ಕಾಣಿಸುದು. ಹೌದು ಅವಾಗ ಲಕ್ಷ್ಮಣ ಕೇಳ್ತಾನ ರಾಮ ಏನತ್ರಿ ತಮ್ಮ ಇವರೆ ನಿಮ್ ವೈನಿ ಅದ ನೋಡೋ ತಂದ ಅಂದ. ಅಣ್ಣ ಇವು ಮಾತ್ರ ನಮ್ ವೈನಿ ಅಂತ ಹೇಳ್ದವ. ರಾಮಗ ಚಿಂತೆ ಆಯ್ತು ಚಿಂತೆ ಆಯ್ತು. ಹೂವ ಕೇಳಿನಿ ಹೂವ ಗೊರ್ತಿಲ್ಲ ತಿಳಿಯಾನ. ಮುಗ್ನೇನ ಮುಗುತಿ ಕೇಳಿನಿ ಗೊರ್ತಿಲ್ಲ ತಿಳಿಯಾನ ಹೇಳ್ಯಾನ. ನನ್ನ ಹೆಂಡತಿ ಕಾಲುಂಗ್ರೆ ಹೆಂಗ ಗೊತ್ತಂದಿವ ಸಂಶಯ ಪಡ್ಲಿಕ್ಕದ್ದು ತಮ್ಮನ ಮ್ಯಾಗ ತಮ್ಮಗ ಸಂಶಯ ಪಟ್ಟು ಕೇಳ್ತಾನ ಏನತ್ತ ತಮ್ಮ ಹೂವ ಕೇಳಿದ್ರು ಹೂವ ಗೊತ್ತಿಲ್ಲ ಅಂತ ಹೇಳಿ ಹೇಳಿ ಮೂಗುತ್ತಿ ಕೇಳಿದ್ರೆ ಮೂಗುತ್ತಿ ಗೊತ್ತಿಲ್ಲ ಅಂತ ಹೇಳಿ ನಿಮ್ ವೈನಿ ಕಾಲುಂಗ್ರಿ ಅಂತೇಳಿ ಹೆಂಗ ಹೇಳ್ತಿ ತಮ್ಮ ಅಂತೇಳಿ ರಾಮ ಕೇಳ್ದ ಲಕ್ಷ್ಮಣಗ ಕೇಳ್ದ. ಅವಾಗ ಲಕ್ಷ್ಮಣ ಹೇಳ್ತಾನ ಏನ್ ಹೇಳ್ತಾನ್ರಿ ಅಣ್ಣ ನನ್ನ ವೈನಿವೇ ಕಾಲುಂಗರ ಅಂತೇಳಿ ನಾ ಹೆಂಗ ಹೇಳಕತ್ತೀನಿ ಅದ ಕೇಳಿದ್ರ ಇಲ್ಲಿ ವನವೇಸ ನಾವು ಅರಣ್ಯದಾಗ ಕಾಲ ಕಳಿಕತ್ತೀವಿ ದಿನಾಲು ನಾನು ಜಾಮ ಜಳಕ ನಿಯಮ ನಿಷ್ಠೆ ಮಾಡಿ ಮಾಡಿ ನನ್ನ ವೈನಿ ಮಾರಿ ನಾ ಒಂದು ದಿವಸ ನೋಡಿಲ್ಲ ನೋಡಿಲ್ಲ ದಿನಾಲು ಕಾಲು ಬೀಳುವಂತ ಸಮಯದೊಳಗ ಕಾಲುಂಗರು ನೋಡಿ ನಾನು ಅದ್ರ ಸಲುವಾಗಿ ನಮ್ಮ ವೈನಿ ಕಾಲುಂಗರ ಅಂತ ಹೇಳ
ಇಲ್ಲಿ ತನ ಒಂದು ದಿವಸ ನಮ್ಮ ಒಯ್ನಿ ಮಾರಿ ನೋಡಿಲ್ಲ ನಾನು. ಹೌದೌದು, ದಿನಾಲು ಕಾಲು ಬೀಳುವಂತ ಸಮಯದೊಳಗನ ಕಾಲುಂಗ ನೋಡಿನಿ, ಅದ್ರ ಸಲುವಾಗಿ ಇವನ ಮೊಯ್ನಿ ಹೋದ ಅಂತ ಹೇಳಿ ನಣ್ಣ. ಹೌದೌದು, ದಯವಿಟ್ಟು ತಮ್ಮನ ಮ್ಯಾಗ ಸಮಸ್ಯೆ ಪಡಕ್ ಹೋಗಬೇಡ ಅಂತ ಹೇಳಿ ಲಕ್ಷ್ಮಣ್ ಅಂದತ್ತ. ದಯವಿಟ್ಟು ತಮ್ಮ ಇಷ್ಟರವ ಅದನ್ನ ತಿಳಿ ನಿನ್ನ ತಲೆಯಾಗಿತ್ತಂದ್ರೆ ತೆಗೆದು ಬಿಡೋಣ. ಯಾಕಂತ ಕೇಳಿದ್ರೆ ಇದು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಐತಿ. ಇರ್ಲಿ ಇರ್ಲಿ, ಹಲೋ ಸತ್ತ ಮಾಲಿಂಗರಾಯ. ಕಾಕ ಮಾತು ಬಿಟ್ಟಿದ್ದು ಹಾಡಕತ್ತಿದ್ದು ಗಪ್ಪು ಏಣ. ಇಷ್ಟು ಮಂದಿ ಇದ್ದಾನೆ ಒಬ್ಬ ಕಾಕ ಬಂದು ಮಾಡ್ದಾಗಲ್ಲ ಇದನ್ನ ಬಾಯಿ ಅಣ್ಣ. ಅಣ್ಣ ಬಂದಾಗ ಚಾಲ ಕಾಕನ ಬಾಯಿ. ಹಾ, ಏ ಪಟ್ಟಿ ಅವ್ರದ್ದು ಹೆಚ್ಚಿಗೆ ಬಿದ್ದತ್ತವ. ಹಲೋ, ನನ್ನ ಕೈಯಲ್ಲಿ ಹ್ಯಾಂಗ ಕಟ್ಲಿ ಗೆಳತಿ ಜೋಕಾರಿ, ಯಾರನ್ನ ಕುಂದ್ರಸಿ ತೂಗಲೇಳ ಗೆಳತಿ ಅದರ ಮ್ಯಾಲಿ. ಗೆಳತಿನ್ ನಾ ನನ್ನ ಕೈಯಲ್ಲಿ ಹೆಂಗ ಕಟ್ಲಿ ಗೆಳತಿ ಜೋಕಾಲಿ, ಯಾರನ್ನ ಕುಂದ್ರಸಿ ತೂಗಲ್ ಹೇಳ ಗೆಳತಿ ಅದರ ಮ್ಯಾಲಿ. ಇನ್ನೊಂದು ಜನಪದ ಹೊಸ ಬಂದಾರಪ್ಪ. ಯಾವುದು ಇಲ್ಲಿ ಕೇಳ್ಸಕ್ ಹಾಡೋದಿಲ್ಲ ಅಣ್ಣ. ಯಾರಿಗೆ ಕೇಳ್ತಾ ಅಲ್ಲಿ ಅವ್ರು ಹುಡುಗರು ಹೇಳ್ಬೇಕ, ಯಾರಿಗೆ ಕೇಳ್ಬೇಕು? ಏನ ಕೇಳಲಿ ಅಲ್ಲೋಡಯ್ಯ ಅಲ್ಲ ನಿಮ್ಮ ಏನ್ ಮಾಡೋದು ಜಿಮ್ ಏನ್ ಹುಡುಗರು ಸಹ ಜಾತ್ರೆ ಇರ್ತದ, ಏನ್ ಹುಡುಗರು ಬೇಕು ಮೊದಲ. ಹಲೋ, ಏನ್ ಹುಡುಗರು ಬೇಕು ಮೊದಲ ಏಣ. ಯಾವಾಗ ಹಾಡಿ ಬಾಯಿ ಇಲ್ಲಿ ಬಾ, ಇಲ್ಲಿ ಬಾನಿ, ಏಯ್ ಇಲ್ಲಿ ಬಾ, ಇಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ಬಾ, ಸುಮ್ಮ ಇಲ್ಲಿ ಏಯ್ ಸುಮ್ಕೊಂಡ್ರಿ ಅಣ್ಣ, ಸುಮ್ಕೊಂಡು ಇಲ್ಲಿ ಬಾ. ಯಾವ್ದು ಆಡ್ಬೇಕು? ಏಯ್ ಇಲ್ಲಿ ಬಾರ, ಇಲ್ಲಿ ಬಾ, ಇಲ್ಲಿ ಎದ್ ಬಾ, ಇಲ್ಲಿ ಬಾ, ಎದ್ ಬಾ, ಬಾಯ್ ಬಾನ್ ಬರೋ. ಏಯ್ ಸುಮ್ಕೊಂಡ್ರಿ, ಏಯ್ ಇಲ್ಲಿ ಬಾ, ಇಲ್ಲಿ ಬಾ, ಎದ್ ಮಾತಾಡ ಬಾ. ಯಾವ್ದು ಆಡ್ಬೇಕು ಬಾ? ಏಯ್ ಏ ಸುಮ್ಕೊಂಡ್ರಿ, ಎಲ್ಲ ಸುಮ್ಕೊಂಡು ಇಲ್ಲಿ ಇಷ್ಟು ಮಂದಿ ಸುಮ್ಕೊತಾರ ನೀ ನೀ ಏನು? ಏಯ್ ಬಾ, ಇಲ್ಲಿ ಬಾರ, ಏನೇನ ಏಯ್ ಸುಮ್ಕೊಂಡ್ರಿ. ಹೆಂಗ ಆಡ್ತಾರ ನಿಮ್ಮ ಹಾಡೋರ್ಗ ಮರ್ಯಾದೆ ಇರ್ತದ ಅದು? ಹೆಂತ ಕೂತಾವ ಬೇಡತನ, ಇವತ್ತು ಬೇಡತನ, ಇಲ್ಲಿ ಕೂತ ಜನಪದ ಹಾಡ್ತಾರ ಅವ್ರು. ಎವ್ರೆ ಮುತ್ತಾರ ಜಾತ್ರೆ ಕಡೆ ಇವ್ರದವನ ಬಿಡ ಅಣ್ಣ, ಒಬ್ರಿಗೆ ಬಾಯಿ ಮುಚ್ಚೋದ ಆಗಲ್ಲ ನೀನು ಮಂದಿಗೆ ಹಾಡೋರಿಗೆ ಜೀವ ತಿದ್ದಿರಲ್ಲ ನೀವು. ಇಲ್ಲಿ ಏನ್ ಮಾಡಕತ್ತೀವಿ ಇಲ್ಲಿ? ಇಲ್ಲಿ ಮತ್ತೆ ಹುಡುಗರ ಗಪ್ಪ ಅನ್ಬೇಕಲ್ಲ ನೀನು, ಅವ್ರಿಗಿರ್ ಗಪ್ಪ ಅನ್ಬೇಕಲ್ಲ, ಹೆಂತ ಕೂತವನಿಗಿರ್ ಗಪ್ಪ ಅನ್ಬೇಕಲ್ಲ ನೀನು. ನನಗೆ ಅಪ್ಪತ್ತಿ ನೀನು ಯಾರಿಗೆ ಮತ್ತೆ ಇವನಿಗೆ ಕರ್ಕೊಂಡು ಹೋಗ್ಬೇಕಲ್ಲ ನೀನ. ಹಾಡೋರಿಗೆ ಮರ್ಯಾದೆ ಇರ್ತದ, ಒಂದು ಫೋನ್ ಮ್ಯಾಗ ಬಂದಿರ್ತಾರ ಅವ್ರು ಇಲ್ಲಿ ತಾನ. ಸುಮ್ ಬಂದಂಗಿದ್ರ ಅವ್ ಹಿಂದ ಕೂತ ಅವ ಮಾತಾಡ್ತಾನೆ, ಇವ ಕೂತಿದ್ರೆ ಏ ಜನಪದ ಹಾಡ್ತಿ ಅಂತ ಹೇಳಿ. ಮತ್ತೆ ಏನದು ಡೊಳ್ಳಿನ ಹಾಡ್ಕೆ ಅಂದ್ರೆ ಏನದು? ಇದು ಏನಿದಕ್ಕೆ ಆಧಾರದ? ಜನರು ಹಿರಿಯರು ಹೇಳ್ಯಾರ ಅವರು, ಮಾಳಿಂಗ್ರಾಯ್ ಹಿಂಗಿದ್ದ, ಅಮರ್ಸಿದ್ ಹಿಂಗಿದ್ದ, ದೇವರಾಯ್ ಮತ್ತೆ ಹಿಂಗಿದ್ದ. ಸುಮ್ ಕೊಟ್ಟು ಬಿಡ್ರಿ ನಮ್ದು ಇಲ್ಲ, ಒಬ್ರು ಕಲಾವಿದ್ರು ಕರೆಸಿ ಅವಮಾನ ಮಾಡೋದಿರಲ್ಲ. ಅವನು ಹೇಳಕತ್ತಾನ ಗಪ್ಪ ಏನ ಅಂತ ಹೇಳಿ, ನಾನು ಹೇಳಕತ್ತೀನಿ ಅಣ್ಣ. ಮಾತಾಡ್ತಿದ್ದೇವು ಮಾತಾಡ್ದವ ಅಂತವ. ಏ ಮಾತಾಡ್ದವ ಇರ್ಲೆಕ್ಕ, ದಿಲ್ಲಿ ಅವ ಇರ್ಲೆಕ್ಕ, ಇಲ್ಲಿ ಮಾತ್ರ ಊರಾಗ ಇದ್ದಿರ್ಬೇಕ. ನಿನ್ನ ಮುತ್ತೆ ಇದ್ದೀನಿ ನಾನು ಊರಾಗ. ನಾನು ಇಲ್ಲ ಒಂದರ ಹೇಳ್ಬೇಕು, ಹಿಂಗ ಹಾಡ ಹಾಡ್ರನ್ಬೇಕು. ಅವ್ರು ಹೇಳ್ಯಾರ ಅವ್ರು ಏನು, ನಮ್ಮ ಸುರೇಶ್ ಮಾಸ್ತರ್ ಅವ್ರು ಹೇಳ್ಯಾರ, ಮಾರ್ಗ ಕಚ್ಚಿ ಮಾರ್ಗ ಹಾಡ ತಿಳ್ಕೊತಾರ. ಅವ್ರು ಹಾಡ್ಕತ್ತಾರ, ನಾವು ಹಾಡ್ಕತ್ತಿದ್ದೇವು. ಅದು ಕರ್ಲ ತೆಗ್ದಾನ ಹರ್ದ ಹೊಟ್ಟೆ.